ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲ್ ಇನ್ ಒನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಕೋರ್ಟ್ ಕೇಸ್ ಏನು ನಡೆದಿತ್ತು ಮೊನ್ನೆ ಹದಿಮೂರನೇ ತಾರೀಕು ಏನು ನಡೆದಿತ್ತು ಅದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನೆಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊನ್ನೆ ತ ಮೊನ್ನೆ ಹದಿಮೂರನೇ ತಾರೀಕು ಡಿಸೆಂಬರ್ ಬು ಹದಿಮೂರನೇ ತಾರೀಕಿನ ಕೋರ್ಟಲ್ಲಿ ಕೇಸ್ ಇತ್ತು ಅದರ ಸಂಬಂಧವಾಗಿ ಒಂದು ಆಡಿಯೋ ಕೂಡ ಇದಾಗಿತ್ತು ವಕೀಲರು ಮಾತಾಡಿರುವಂಥದ್ದು ಅದರ ಪ್ರಕಾರವಾಗಿ ನೋಡ್ತಾ ಹೋದರೆ ಮತ್ತು ಈಗ ಡೈಲಿ ಏನೇ ನಡೆಯುತ್ತೋ ಏನು ನಡೆಯಿತು ಅನ್ನೋ ಒಂದು ಕೋರ್ಟ್ ಕೇಸ್ನ ಬಗ್ಗೆ ಡೀಟೇಲ್ ಆಗಿ ಕೊಡ್ತಾ ಹೋಗಿದ್ದಾರೆ ಇದು ಅಫಿಷಿಯಲಾಗಿ ಹೈಕೋರ್ಟಲ್ಲಿ ಕೊಟ್ಟಿರುವಂಥದ್ದಾಗಿದೆ ಓಕೆ ಅದರ ಬಗ್ಗೆ ನೋಡ್ತಾ ಹೋದರೆ ಏನೇನು ಕೊಟ್ಟಿದ್ದಾರೆ ನಾವು ಈಗಾಗಲೇ ಹೇಳಿದ್ವಿ ಈ ಒಂದು ಕೋರ್ಟ್ ಕೇಸ್ ಹದಿನಾರನೇ ತಾರೀಕು ಮುಂದುವರಿಯೋದಕ್ಕೆ ಕಾರಣ ಏನು ಅಂತ ಎರಡು ಪಾಯಿಂಟ್ಗಳನ್ನ ಹೇಳಿದ್ದೆ ಅದು ಏನು ಅಂದರೆ ಒಂದು ರಜೆ ಇದೆ ಚಳಿಗಾಲದ ರಜೆ ಇರುತ್ತೆ ಮತ್ತು ಅತಿ ಹೆಚ್ಚು ಆಗಿದ್ದಾವೆ ಕೇಸ್ಗಳು ಭಾಳ ಆಗಿರೋ ಕಾರಣ ಇದು ಒಂದು ಕೇಸ್ ಕೇಸು ಈ ಒಂದು ಕೇಸ್ ಏನಾಗಿದೆ ಮುಂದೆ ಭಾಳ ದಿನ ಆಗಿದೆ ಅಂತ ಅದನ್ನೇ ಫಸ್ಟ್ ಪಾಯಿಂಟಲ್ಲಿ ಹೇಳ್ತಾ ಹೋಗಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಈ ವಿಷಯಗಳನ್ನು ಆಲಿಸಲು ಮತ್ತು ವಿಲೇವಾರಿ ಮಾಡಲು ಪಟ್ಟಿ ಮಾಡಲಾಗಿದೆ ನಂತರದ ಚಳಿಗಾಲದ ರಜೆಗಳು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಸಮಯದ ಕೊರತೆ ಮತ್ತು ಹೆಚ್ ವಿಷಯಗಳು ಹೆಚ್ಚಿನ ಸಂಖ್ಯೆಯಲ್ಲಿರೋದರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಚಳಿಗಾಲದ ರಜೆಯ ಮೊದಲು ಕೇಳಲಾಗುವುದಿಲ್ಲ ಮತ್ತು ವಿಲೇವಾರಿ ಮಾಡಲಾಗುವುದಿಲ್ಲ ಇದರಲ್ಲಿ ಪರ್ಫೆಕ್ಟಾಗಿ ಹೇಳಿದರೆ ಚಳಿಗಾಲದ ರಜೆಗಳು ಬರ್ತವೆ ಅದೆಷ್ಟು ಡಿಸೆಂಬರ್ ಹತ್ತೊಂಬತ್ತರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಚಳಿಗಾಲದ ರಜೆಗಳಿದ್ದಾವೆ ಸೊ ಆ ಸರ ಸ ಅದು ಇರೋದರಿಂದ ಮತ್ತು ಸಮಯದ ಕೊರತೆ ಇದೆ ಮತ್ತು ವಿಷಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ಇವೆರಡು ಕಾರಣದಿಂದ ವಿಲೇವಾರಿ ಈ ಒಂದು ಚಳಿಗಾಲದ ರಜೆಯ ಮೊದಲು ಈ ಒಂದು ಇದನ್ನು ಕೇಳಲಾಗೋದಿಲ್ಲ ಕೇಸ್ಗಳ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳಲಾಗೋದಿಲ್ಲ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇ ಪ್ಯಾರದಲ್ಲಿ ಏನು ಕೊಡ್ತಾರೆ ಅಂದರೆ ಅರ್ಜಿದಾರರ ಪ್ರಕರಣಗಳನ್ನು ಅರ್ಜಿದಾರರು ತಮ್ಮ ಅರ್ಜಿಗಳನ್ನು ಸಲ್ಲಿಸಿದ ವರ್ಗಕ್ಕೆ ಸೇರಿದವರೆಂದು ಪರಿಗಣಿಸಿ ಆಯ್ಕೆ ಪ್ರಕ್ರಿಯೆಯೊಂದಿಗೆ ಮುಂದುವರೆಯಲು ಈ ನ್ಯಾಯಾಲಯದ ಕೈಯಲ್ಲಿ ನಿರ್ದೇಶನವನ್ನು ಪಡೆದ ಅಡ್ವೊಕೇಟ್ ಜನರಲ್ ಕೋರುತ್ತಾರೆ ಇದು ಈ ನ್ಯಾಯಾಲಯವು ನೀಡಿದ ಮಧ್ಯಂತರ ಆದೇಶಗಳ ಬಲದ ಮೇಲೆ ಇರುತ್ತದೆ ಆದ್ದರಿಂದ ಆಯ್ಕೆಯ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಮತ್ತು ಎಲ್ಲವೂ ಅರ್ಜಿಗಳ ಫಲಿತಾಂಶಕ್ಕೆ ಒಳಪಟ್ಟಿರುತ್ತದೆ ಓಕೆ ಇಲ್ಲಿ ಎರಡನೇ ಪಾಯಿಂಟಲ್ಲಿ ಏನು ಹೇಳ್ತಾರೆ ಅರ್ಜಿದಾರರ ಪ್ರಕರಣಗಳನ್ನು ಅರ್ಜಿದಾರರು ತಮ್ಮ ಅರ್ಜಿಗಳನ್ನು ಸಲ್ಲಿಸಿದ ವರ್ಗಕ್ಕೆ ಸೇರಿದವರೆಂದು ಪರಿಗಣಿಸಿ ಆಯ್ಕೆ ಪ್ರಕ್ರಿಯೆಯೊಂದಿಗೆ ಮುಂದುವರಿಯಲು ಈ ನ್ಯಾಯಾಲಯದ ಕೈಯಲ್ಲಿ ನಿರ್ದೇಶವನ್ನು ಪಡೆದ ಅಡ್ವೊಕೇಟ್ ಜನರಲ್ ಕೋರುತ್ತಾರೆ ಅರ್ಥ ಏನೆಂದರೆ ಅಡ್ವೊಕೇಟ್ ಜನರಲ್ ಅವರು ಏನಾದರೆ ಅರ್ಜಿದಾರರ ಪ್ರಕರಣಗಳು ಏನೇನಿದ್ದಾವೆ ಅವುಗಳೆಲ್ಲ ಆಯಾ ವರ್ಗಕ್ಕೆ ಸೇರಿದವರೆಂದು ಪರಿಗಣಿಸಿ ಅಂತಂದು ಕೋರಿರುತ್ತಾರೆ ಇದು ಈ ನ್ಯಾಯಾಲಯವು ನೀಡಿದ ಮಧ್ಯಂತರ ಆದೇಶಗಳ ಬಲದ ಮೇಲೆ ನಿಂತಿರುತ್ತದೆ ಓಕೆ ಮಧ್ಯಂತರ ಆದೇಶ ಏನು ಕೊಟ್ಟಿದ್ರು ಅದರ ಮೇಲೆ ಇರುತ್ತೆ ಆದ್ದರಿಂದ ಆಯ್ಕೆ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಇದೇನು ಆಯ್ಕೆ ಪ್ರಕ್ರಿಯೆ ಏನಿದೆ ಅದು ಮುಂದುವರಿತಾ ಹೋಗುತ್ತೆ ಒನ್ ಇಷ್ಟು ಒನ್ ಏನಿದೆ ಅದು ಮುಂದುವರಿತಾ ಹೋಗುತ್ತೆ ಮತ್ತು ಎಲ್ಲವೂ ಅರ್ಜಿಗಳ ಫಲಿತಾಂಶಕ್ಕೆ ಒಳಪಟ್ಟಿರುತ್ತದೆ ಅರ್ಜಿಯ ಫಲಿತಾಂಶ ಏನು ಬರುತ್ತೆ ರಿಸಲ್ಟ್ ಏನು ಬರುತ್ತೆ ಅದರ ಮೇಲೆ ಒಳಪಟ್ಟಿರುತ್ತೆ ಅಂತ ಎರಡನೇ ಪಾಯಿಂಟಲ್ಲಿ ಹೇಳ್ತಾ ಹೋಗಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಖ್ಯಾತ ಹಿರಿಯ ವಕೀಲ ಶ್ರೀ ಕೆ ಶಶಿಕಿರಣ್ ಶೆಟ್ಟಿ ಮತ್ತು ಅರ್ಜಿದಾರರ ಪರವಾದ ಪರವಾಗಿ ಮಂಡಿಸಿದ ವಕೀಲರ ಸಲ್ಲಿಕೆಯನ್ನು ಸ್ವೀಕರಿಸಿ ಅರ್ಜಿದಾರರ ಉಮೇದುವಾರಿಕೆಯನ್ನು ಅವರು ಅರ್ಜಿ ಸಲ್ಲಿಸಿದ ವರ್ಗದ ಬಲದ ಮೇಲೆ ಪರಿಗಣಿಸಿದರೆ ಸಾಕು ಎಂದು ವಾದಿಸಿದರು ಇಲ್ಲೇನು ಹೇಳಿದರೆ ನೆಕ್ಸ್ಟ್ ಮೂರನೇ ಪ್ಯಾರಾದಲ್ಲಿ ಶ್ರೀ ಕೆ ಶಶಿಕಿರಣ್ ಶೆಟ್ಟಿ ಇವರು ಖ್ಯಾತ ಹಿರಿಯ ವಕೀಲರು ಇವರು ಅರ್ಜಿದಾರರ ಪರವಾಗಿ ಮಂಡಿಸುತ್ತಾರೆ ಏನಂತ ವಕೀ ತಮ್ಮ ಉಮೇದುವರ್ಜಿ ಅರ್ಜಿದಾರ ಉಮೇದುವಾರಿಕೆಯನ್ನು ಅವರು ಅರ್ಜಿ ಸಲ್ಲಿಸಿದ ವರ್ಗದ ಬಲದ ಮೇಲೆ ಪರಿಗಣಿಸಿದರೆ ಸಾಕು ಮತ್ತೇನು ಬೇಕಾಗಿಲ್ಲ ಅದು ಅವರೇನು ವರ್ಗ ಅವ್ರು ಯಾವ್ಯಾವ ವರ್ಗದಲ್ಲಿದ್ದಾರೋ ಅಷ್ಟೇ ಪರಿಗಣಿಸಿದರೆ ಸಾಕು ಎಂದು ತಮ್ಮ ವಾದವನ್ನು ಶಶಿ ಕಿರಣ್ ಶೆಟ್ಟಿ ಮತ್ತು ಅರ್ಜಿದಾರರ ಪಕ್ಕ ಪರ ವಕೀಲರಾಗಿರುವಂಥ ಹಲವು ಹಲವು ಮೆಂಬ ವಕೀಲರು ಕೂಡ ಇದೇ ಒಂದು ವಾದವನ್ನು ಮಂಡಿಸಿದ್ದಾರೆ ಓಕೆ ಇದು ಮೂರನೇ ಪಾಯಿಂಟ್ ಆಯಿತು ಮೂರನೇ ಪ್ಯಾರ ಆಯಿತು ನೆಕ್ಸ್ಟ್ ಪ್ಯಾರ ನೋಡ್ತಾ ಹೋದರೆ ವಾದಿಸಿದ್ರು ಆದ ಒಂದು ವಾದಿಸಿರೋದ್ರಿಂದ ಆದ್ದರಿಂದ ಅರ್ಜಿದಾರರ ಪ್ರಕರಣಗಳನ್ನು ಪರಿಗಣಿಸಿ ಆಯ್ಕೆ ಪ್ರಕ್ರಿಯೆಯೊಂದಿಗೆ ಮುಂದುವರೆಯಲು ರಾಜ್ಯಕ್ಕೆ ಅನುಮತಿ ಇದೆ ಅದು ಅರ್ಜಿಯ ಫಲಿತಾಂಶಕ್ಕೆ ಒಳಪಟ್ಟಿರುತ್ತದೆ ಒಂದು ವೇಳೆ ಅರ್ಜಿದಾರರು ಈ ಅರ್ಜಿಗಳಲ್ಲಿ ವಿಫಲರಾದರೆ ಅವರು ಯಾವುದೇ ರೀತಿಯ ಇಕ್ವಿಟಿಯನ್ನು ಕ್ಲೇಮ್ ಮಾಡಲಾಗುವುದಿಲ್ಲ ಮತ್ತು ಅರ್ಜಿದಾರರು ಕಾನೂನು ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ದಾರಿ ಮಾಡಿ ಕೊಡಬೇಕಾಗುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ ಇದರಲ್ಲಿ ಹೇಳ್ತಾರೆ ಅರ್ಜಿದಾರರ ಪ್ರಕರಣಗಳನ್ನು ಪರಿಗಣಿಸಿ ಆಯ್ಕೆ ಪ್ರಕ್ರಿಯೆಯೊಂದಿಗೆ ಮುಂದುವರೆಯಲು ರಾಜ್ಯಕ್ಕೆ ಅನುಮತಿ ಇದೆ ಈಗ ಅರ್ಜಿದಾರರು ಏನು ಪ್ರಕರಣವನ್ನು ನಡೆಸ್ತಿದ್ದಾರೆ ಆ ಒಂದು ಪರಿಗಣಿಸ್ಕೊಂಬಿಟ್ಟು ಮುಂದುವರೆಯಲು ರಾಜ್ಯಕ್ಕೆ ಮತ್ತು ರಾಜ್ಯಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂದರೆ ಮುಂದಿನ ಒಂದು ಏನು ಲೀಸ್ಟ್ ಇದೆ ಅದನ್ನು ಬಿಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಅರ್ಜಿಯ ಫಲಿತಾಂಶಕ್ಕೆ ಒಳಪಟ್ಟಿರುತ್ತದೆ ಅಂದರೆ ಈ ಒಂದು ಅರ್ಜಿ ಏನಿದೆ ಇದರ ಒಂದು ಫಲಿತಾಂಶಕ್ಕೆ ರಿಸಲ್ಟ್ ಏನು ಬರುತ್ತೆ ಅದರ ಮೇಲೆ ಒಳಪಟ್ಟಿರುತ್ತೆ ಒಂದು ವೇಳೆ ಅರ್ಜಿದಾರರು ಈ ಅರ್ಜಿಗಳಲ್ಲಿ ವಿಫಲರಾದರೆ ಈಗೇನು ಈ ಒಂದು ಇದೇನು ನಡೀತಾ ಇದೆ ಈ ಅರ್ಜಿಗಳಲ್ಲಿ ವಿಫಲರಾದರೆ ಅಂದರೆ ಸೋತ್ರೆ ಅವರು ಯಾವುದೇ ರೀತಿಯ ಇಕ್ವಿಟಿಯನ್ನು ಕ್ಲೇಮ್ ಮಾಡಲಾಗುವುದಿಲ್ಲ ಮತ್ತು ಅರ್ಜಿದಾರರು ಕಾನೂನಿನ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ದಾರಿ ಮಾಡಿಕೊಡಬೇಕಾಗುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ ಓಕೆ ಇದು ನಮ್ಮ ನಾಲ್ಕನೇ ಪ್ಯಾರದಲ್ಲಿ ಹೇಳಿರುವಂಥದ್ದಾಗಿದೆ ಇನ್ನು ಐದನೇ ಪ್ಯಾರದಲ್ಲಿ ಏನು ಹೇಳ್ತಾರೆ ಅಂದರೆ ಇದನ್ನು ಅರ್ಜಿದಾರರನ್ನು ಪ್ರತಿನಿಧಿಸುವ ಆಯಾ ವಕೀಲರು ಸಹ ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ಇದು ಈ ನ್ಯಾಯಾಲಯದ ಮುಂದೆ ಒಂದು ಅಂಡರ್ಟೇಕಿಂಗ್ ಆಗುತ್ತದೆ ಅರ್ಜಿದಾರರ ಪ್ರಕಾರ ಪ್ರ ಪರವಾಗಿರುವಂತಹ ವಕೀಲರು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ಈ ನ್ಯಾ ಇದು ಈ ನ್ಯಾಯಾಲಯದ ಮುಂದೆ ಒಂದು ಅಂಡರ್ಟೇಕಿಂಗ್ ಆಗುತ್ತದೆ ಓಕೆ ನೆಕ್ಸ್ಟ್ ಏನು ಹೇಳ್ತಾ ಹೋಗ್ತಾರೆ ಅಂದರೆ ಅಡ್ವೊಕೇಟ್ ಜನರಲ್ರವರು ಅರ್ಜಿಗಳನ್ನು ನಿರಂತರವಾಗಿ ಸಲ್ಲಿಸುತ್ತಿದ್ದಾರೆ ಮತ್ತು ಆದ್ದರಿಂದ ಇಂದಿನ ಅರ್ಜಿಗಳಲ್ಲಿ ನೀಡಲಾದ ಅರ್ಜಿಗಳು ಮತ್ತು ಮಧ್ಯಂತರ ಆದೇಶಗಳನ್ನು ನೀಡಿದ ಸರ್ಕಾರದಿಂದ ಆಕೆ ಪ್ರಕ್ರಿಯೆಯು ಸ್ಥಗಿತಗೊಂಡಿದೆ ಎಂದು ಸಲ್ಲಿಸುತ್ತಾರೆ ಆದ್ದರಿಂದ ರಾಜ್ಯವು ಈ ನ್ಯಾಯಾಲಯವನ್ನು ಈಗಾಗಲೇ ಸಂಪರ್ಕಿಸುವ ಅರ್ಜಿದಾರರ ಪ್ರಕರಣವನ್ನು ಪರಿಗಣಿಸಲು ಇಂದಿನ ದಿನಾಂಕವನ್ನು ಕಟ್ ಡೇಟ್ ಆಗಿ ತೆಗೆದುಕೊಳ್ಳುತ್ತದೆ ಮತ್ತು ಅವರು ಅರ್ಜಿಗಳಲ್ಲಿ ಸಲ್ಲಿಸಿದ ವರ್ಗದಲ್ಲಿ ಅವರ ಪ್ರಕರಣಗಳನ್ನು ಪರಿಗಣಿಸಬೇಕು ಓಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಡ್ವೊಕೇಟ್ ಜನರಲ್ಗಳು ಬೇರೆ ಬೇರೆ ಬರುವಂತಹ ಅರ್ಜಿಗಳನ್ನು ತೆಗೆದುಕೊಳ್ತಿದ್ದಾರೆ ಮತ್ತೆ ಅವರಿಗೆ ಮಧ್ಯಂತರ ಆದೇಶದ ಆದೇಶದ ನೀಡಿದ ಕಾರಣದಿಂದ ಆಕೆ ಪ್ರಕ್ರಿಯೆಯು ಸ್ಥಗಿತಗೊಂಡಿದೆ ಅಂತ ಮತ್ತೆ ಅದನ್ನು ಸಲ್ಲಿಸ್ತಾ ಇದ್ದಾರೆ ಆದ್ದರಿಂದ ರಾಜ್ಯವು ಈ ನ್ಯಾಯಾಲಯವನ್ನು ಈಗಾಗಲೇ ಸಂಪರ್ಕಿಸಿರುವ ಅರ್ಜಿದಾರರ ಪ್ರಕರಣವನ್ನು ಪರಿಗಣಿಸಲು ಇಂದಿನ ದಿನಾಂಕ ಅಂದರೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡನ್ನು ಕಟ್ ಆಫ್ ಡೇಟಾಗಿ ತೆಗೆದುಕೊಳ್ಳುತ್ತದೆ ಇಲ್ಲಿವರೆಗೆ ಏನು ಸಲ್ಲಿಸಿದರೆ ಅಲ್ಲಿವರೆಗಿನ ಪ್ರಕರಣಗಳ ಕೇಸ್ಗಳನ್ನ ಮಾತ್ರ ತೆಗೆದುಕೊಳ್ಳುತ್ತದೆ ಮತ್ತು ಅವರು ಅರ್ಜಿಗಳಲ್ಲಿ ಸಲ್ಲಿಸಿದ ವರ್ಗದಲ್ಲಿ ಅವರ ಪ್ರಕರಣಗಳನ್ನು ಪರಿಗಣಿಸಬೇಕು ಮತ್ತು ಅರ್ಜಿ ಅಂದರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಸ ವರ್ಗ ಕ್ಯಾಸ್ಟ್ ಕೊಟ್ಟಿದ್ರು ಅದರಲ್ಲಿ ಅವರ ಪ್ರಕರಣಗಳನ್ನು ಪರಿಗಣಿಸಬೇಕು ಅಂತ ಒಂದು ಆರ್ಡರ್ನನ್ನು ಕೊಟ್ಟಿದೆ ನೆಕ್ಸ್ಟ್ ಒನ್ನಲ್ಲಿ ಏನು ಹೇಳ್ತಾರೆ ಈ ಹಿಂದೆ ನೀಡಲಾದ ಮಧ್ಯಂತರ ಆದೇಶವು ಈ ಆದೇಶದ ಒಂದು ಭಾಗವಾಗಿದೆ ಮತ್ತು ಮುಂದಿನ ವಿಚಾರಣೆಯ ದಿನಾಂಕದವರೆಗೆ ವಿಸ್ತರಿಸಲಾಗಿದೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ವಿಷಯಗಳನ್ನು ಪಟ್ಟಿ ಮಾಡಿ ಹೆಚ್ಚಿನ ವಿಚಾರಣೆಗಾಗಿ ಓಕೆ ಅಂದರೆ ನೆಕ್ಸ್ಟ್ ಇಯರಿಂಗ್ ಇರುವಂಥದ್ರ ಬಗ್ಗೆ ಕೊಟ್ಟಿದ್ದಾರೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಈ ಒಂದು ಮ ಹೆಚ್ಚಿನ ವಿಚಾರಣೆಗಾಗಿ ಬರಬೇಕಾಗುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾ ಹೋದರೆ ಅರ್ಜಿಗಳ ಪ್ರತಿಗಳನ್ನು ಪ್ರತಿವಾದಿಗಳಿಗೆ ನೀಡಿದ ನೀಡದ ಎಲ್ಲ ಪ್ರಕರಣಗಳಲ್ಲಿ ಅರ್ಜಿದಾರರು ಪ್ರತಿಗಳನ್ನು ತಕ್ಷಣವೇ ಸಲ್ಲಿಸಬೇಕು ಅಂದರೆ ಪ್ರತಿವಾದಿಗಳಿಗೆ ಅರ್ಜಿಗಳ ಪ್ರತಿಗಳನ್ನು ಸಲ್ಲಿಸಬೇಕಾಗುತ್ತೆ ಅನ್ನೋದನ್ನು ಈ ಒಂದು ಲಾಸ್ಟ್ ಪಾಯಿಂಟ್ ಲಾಸ್ಟ್ ಪ್ಯಾರದಲ್ಲಿ ಹೇಳ್ತಾ ಹೋಗಿದ್ದಾರೆ ಓಕೆ ಇದಿಷ್ಟು ಮಾಹಿತಿ ಆಯಿತು ಈ ಒಂದು ಮಾಹಿತಿ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ ಓಕೆ ಟೋಟಲ್ ಆಗಿರುವಂಥದ್ದು ಐವತ್ತು ಮೂರು ಕೇಸ್ಗಳಿದ್ದಾವೆ ಓಕೆ ಟೋಟಲ್ ಕೇಸ್ಗಳು ಬಂದುಬಿಟ್ಟು ಮೂರು ಪೇ ಕೇಸ್ಗಳಿದ್ದಾವೆ ಇಲ್ಲಿ ಫ ಫಿಲ್ ಮಾಡಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ಎಂಟ್ರಿ ಮಾಡಿದ್ದಾರೆ ನೋಡಿ ಇವಿಷ್ಟು ಕೂಡ ಮೂರು ಕೇಸ್ಗಳು ಆಗಿದ್ದಾವೆ ಈ ಐವತ್ತ್ಮೂರು ಕೇಸ್ಗಳಲ್ಲಿ ನಡೆಯುವಂಥದ್ದು ಈ ಐವತ್ತ್ಮೂರು ಕೇಸ್ಗಳಲ್ಲಿ ಆಗಿರುವಂತಹ ಬದಲಾವಣೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಹದಿಮೂರನೇ ತಾರೀಕು ನಡೆಯುವಂಥ ಕೇಸ್ನ ಬಗ್ಗೆ ಓಕೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ ಬಾಯ್